ರಘು ಆಚಾರದ ವಿಶೇಷ ಏನಾಗಿದೆ ಇವತ್ತು ಅಂದ್ರೆ, ದೇವರಾಜ್ ಅರಸು ಅವರು ಇಂದಿರಾ ಗಾಂಧಿ ಅವ್ರನ್ನ ಕರ್ಕೊಂಡು ಬಂದು ದೇಶದಲ್ಲಿ ಎಲ್ಲೂ ಆಗಲ್ಲ ಗೆಲ್ಲಕ್ಕಾಗಲ್ಲ ಅಂದಾಗ ಚಿಕ್ಕಮಗಳೂರಲ್ಲಿ ಕರ್ಕೊಂಬಂದು ದೇವರಾಜ್ ಅರಸು ಅವ್ರನ್ನ ಗೆಲ್ಸಿದ್ರು. ದೇವರಾಜ್ ಅರಸು ಅವರು ಇಂದಿರಾ ಗಾಂಧಿ ಅವ್ರನ್ನ ಗೆಲ್ಸಿದ್ರು. ಅವತ್ತು ವೀರೇಂದ್ರ ಪಾಟೀಲ್ ಎದುರುಗಡೆ ಜಿದ್ದಾಜಿದ್ದಿ ಚುನಾವಣೆ ನಡೀತು. ಅವ್ರು ಕೊನೆಗೇನಾಯ್ತು, ಕಾಂಗ್ರೆಸ್ನ ತ್ಯಜಿಸುವಂಥ ಸ್ಥಿತಿ ನಿರ್ಮಾಣ ಮಾಡಿದರು. ಅಂಥ ದೇವರಾಜ್ ಅರಸು ಅವ್ರಿಗೆ ಕಾಂಗ್ರೆಸ್ಸನ್ನು ತೊರೆದು ಹೊರಗಡೆ ಬರ್ತಕ್ಕಂಥ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಅವತ್ತು ಇವತ್ತು ಅದೇ ಕಾಂಗ್ರೆಸ್ಸಲ್ಲಿ ನಮ್ಮ ರಘು ಆಚಾರ್ಯರು ಇದ್ದು ಆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಇವತ್ತು ಯಾವ ದೇವರಾಜ್ ಅರಸು ಅವರು ಹೆಜ್ಜೆ ಇಟ್ಟಿದ್ರು, ಪಕ್ಷ ಕಟ್ಟಿದ್ರು, ಅವರ ಹಾದಿಯಲ್ಲಿ ನಡೀಬೇಕು ಅಂತಲೇ ಇವತ್ತು ಜನತಾಳ ಪಕ್ಷಕ್ಕೆ ಬಂದು ನಾನು ಸೇರ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಆಶ್ಚರ್ಯ. ಅವ್ರ ಬಾಯಿಂದ ಅವರು ಆ ಮಾತು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ, ಅವ್ರು ನಿಲ್ತಾರೆ ಅಂತಲೂ ಗೊತ್ತಿಲ್ಲ. ದಿಢೀರಂತ ದೇವರಾಜ್ ಅರಸು ಪ್ರತಿಮೆ ಮುಂದೆ ಇದ್ದಾಗ ಅವ್ರು ಘೋಷಣೆ ಮಾಡೋದು ಕೇಳಿ ನಾವೇ ಆಶ್ಚರ್ಯಚಕಿತ್ರ ಆದ್ವಿ. ಹುಣಸೂರು ಹೇಗಿದೆ? ಹುಣಸೂರು ಹುಣಸೂರು ಯಾವತ್ತು ಕೂಡ ಆ ದಿನ ನಾನು ಬಿ ಜೆ ಪಿಗೆ ಹೋಗಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಸೋತು. 15 ವರ್ಷಗಳಿಂದ ನೀವು ನಿಲ್ಲಬೇಕು, ನಿಮ್ಮ ಕುಟುಂಬದಲ್ಲಿ ಬರಬೇಕು, ನಿಮ್ಮ ಕುಟುಂಬದವ್ರು ಬರಬೇಕು, ಮೊದಲು ನನ್ನ ಪತ್ನಿ ನಿಲ್ಲಿಸ್ಬೇಕು ಆವಾಗ ಹೇಳಿದರು. ಈಗ 10 ವರ್ಷದಿಂದ ಹರೀಶ್ ಗೌಡ್ರನ್ನ ನಿಲ್ಲಿಸಲೇಬೇಕು, ಹರೀಶ್ ಗೌಡ್ರು ಬರಬೇಕು ಅಂತೇಳಿ ಇಡೀ ಕ್ಷೇತ್ರದ ಜನ ಗೋಳಾಡಿದ್ದಾರೆ. ಅವ್ರಿಗೇನು ಬೇಡ, ಬಂದಿರೋದೇ ಒಂದು ಧೈರ್ಯ ಬಂದ್ಬಿಟ್ಟಿದೆ. ಹರೀಶ್ ಗೌಡ್ರು ಬಂದು ನಿಂತಿರೋದೆ ಈ ಕ್ಷೇತ್ರ ಜನಕ್ಕೆ ಒಂದು ಧೈರ್ಯ ಬಂದಿದೆ. ಅವರು ಗೆಲ್ಲಿಸ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬೇಗ ಚುನಾವಣೆ ಬಂದ್ಬಿಟ್ಟು ಸಾಕಪ್ಪ, ಇನ್ನೊಂದು ತಿಂಗಳು ಹೆಂಗೆ ತಡೆಯೋದು ಅಂತ ಆಗಿದೆ ಅವ್ರಿಗೆಲ್ಲ. ರಘು ಆಚಾರ್ ಬಂದಿದ್ದಾರೆ, ಇಡೀ ಸಮಾಜದ್ದು ಅವರೆಲ್ಲರೂ ಕೂಡ ಹೇಳ್ತಾರೆ ನಮಗೆ ಬರ್ತಾ ಇದ್ದಾರೆ ಅಂತೇಳಿ. ಇವತ್ತು ಇಲ್ಲಿ ಇಷ್ಟೊಂದು ಜನ ಅಭಿಮಾನಿಗಳೆಲ್ಲ ಸೇರಿ ಅವರ ಸ್ವಾಗತ ಮಾಡಿದ್ದಾರೆ. ವಿಶ್ವಕರ್ಮ ಸಮುದಾಯ ಇಡೀ ರಾಜ್ಯದಲ್ಲಿ ಅದೊಂದು ಭಾಳ ಶಕ್ತಿಯುತವಾದಂಥ ಒಂದು ಸಮುದಾಯ. ಅಷ್ಟೇ ಅಲ್ಲ, ಧಾರ್ಮಿಕವಾಗಿಯೂ ಅಷ್ಟೇ. ಒಂದು ವಿಶ್ವಕರ್ಮ ಸಮುದಾಯದಲ್ಲಿ ಒಂದು ಸೀಟನ್ನು ಅವರು ಅವರ ಪರಮ ಗುರುಗಳು ಇಡೀ ಸಮುದಾಯ ಎಚ್ ಡಿ ಕೋಟೆಯಲ್ಲಿ ದೊಡ್ಡ ನಂಜುಂಡಿನೂ ಇದ್ದರು. ಎಲ್ಲರೂ ಇದ್ದಾಗ ಇದೊಂದು ಸೀಟನ್ನು ನೀವು ಕೊಡಬೇಕು ಅಂತ ಹೇಳಿದಾಗ ನಮ್ಮೆಲ್ಲರ ಮುಂದೇನು ಕೂಡ ಒಪ್ಪಿದ್ರು, ಕೊಡ್ತೀವಿ ಅಂತೇಳಿ. ಅದನ್ನು ನಿರಾಕರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಈ ಸಮಾಜಗಳ ಬಗ್ಗೆ ಎಷ್ಟು ಕಳಕಳಿ ಇದೆ ಅನ್ನೋದನ್ನ ತೋರಿಸುತ್ತೆ. ಯಾವ ಪ್ಲ್ಯಾನು ಇಲ್ಲ ಅವ್ರಿಗೆ. ಅದೇನೋ ಆ ದೇವರಾಜ ಅರಸಿನವರು ಅದೇನು ಹೇಳ್ಕೊಟ್ರು ಅವ್ರಿಗೆ, ಅವ್ರ ಮುಂದೆ ನಿಂತಾಗ ಹೇಳಿದ್ದಾರೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.